ಡೆತ್ ನೋಟ್ ಬರೆದಿಟ್ಟು ಉಪನ್ಯಾಸಕಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬರ್ತ್ಡೇಯ ದಿನವೇ ನೇಣನ್ನ ಬಿಗಿದುಕೊಂಡಿದ್ದಾರೆ ಚಂದನ. ಉಪನ್ಯಾಸಕಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ನನ್ನ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಡೆತ್ ನೋಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಡೆತ್ ನೋಟ್ ಅನ್ನು ಬರೆದಿಟ್ಟು ಉಪನ್ಯಾಸಕಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿರುವಂತಹದ್ದು. ಇವತ್ತು ಅವರ ಬರ್ತ್ಡೇ ಇತ್ತು. ಬರ್ತ್ಡೇಯ ದಿನವೇ 26 ವರ್ಷದ ಚಂದನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಚಾಮರಾಜನಗರದ ಜೆಎಸ್ಎಸ್ ಹಾಸ್ಟೆಲ್ನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹದ್ದು. ಯಳಂದೂರು ತಾಲೂಕಿನ ಅಂಬಳೆ ಗ್ರಾಮದ ಚಂದನ. ಇವರು ಉಪನ್ಯಾಸಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಇವರ ಸಾವಿನ ಸುತ್ತ ಈಗ ಹಲವು ಅನುಮಾನದ ಹುತ್ತ ನಿರ್ಮಾಣವಾಗಿರುವಂತಹದ್ದು. ಸಾವಿಗೆ ಕಾರಣ ಏನು, ಈ ಎಲ್ಲದರ ಕುರಿತು ಕೂಡ ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸಿದಂಗೆ ಕಾಣಿಸ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ಕುಮಾರ್. ಉಪನ್ಯಾಸಕಿ ಆತ್ಮಹತ್ಯೆಗೆ ಕಾರಣ ಏನು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಜೊತೆಗೆ ಕುರಿತಂತೆ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಆಗಿದೆಯಾ? ಹೆಂಗೆ ಹೌದು ಪ್ರೇಮ್ ಕುಮಾರ್, ಇದೀಗ ಬರ್ಡೇ ದಿನವೇ ಉಪನ್ಯಾಸಕಿ ಸಾವನ್ನಪ್ಪಿರ್ತಕ್ಕಂತ ಘಟನೆ ಇದೀಗ ಚಾಮರಾಜನಗರದ ಒಂದು ಜೆಎಸ್ಎಸ್ ಹಾಸ್ಟೆಲ್ ನಲ್ಲಿ ನಡೆಯಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಉಪನ್ಯಾಸಕಿ ಸಾವನ್ನಪ್ಪಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಬೆಳಗ್ಗೆ ಕೂಡ ಒಂದು ಅವರ ಸಹೋದ್ಯೋಗಿಗಳ ಹತ್ರ ಮಾತುಕತೆಯನ್ನು ಕೂಡ ನಡೆಸಿದ್ರು. ಇಂದು ಹುಟ್ಟುಹಬ್ಬ ಕೂಡ ಇತ್ತು ಅಂತ ಹೇಳ್ಬೋದು. ಒಂದು ಮೊಹರಂ ಕಡೆ ದಿನ ರಜಾ ತರಿಸಿದ ಹಿನ್ನೆಲೆಯಲ್ಲಿ ಇದೀಗ ಒಂದು ಅವರ ಹಾಸ್ಟೆಲ್ ನಲ್ಲೇ ಉಳ್ಕೊಂಡಿದ್ರು. ಆದ್ರೆ ಇವರು ಯಳಂದೂರು ತಾಲೂಕಿನ ಒಂದು ಅಂಬಳೆ ಗ್ರಾಮದ ಅಂತ ಹೇಳ್ಬೋದು. ಒಂದು ಡೆತ್ ನೋಟ್ ಅಲ್ಲೂ ಕೂಡ ನನ್ನ ಸಾವಿಗೆ ಶಾಂತಿಕರಣ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಒಂದು ಡೆತ್ ನೋಟ್ ಅನ್ನ ಕೂಡ ಬರೆದಿಟ್ಟಿದ್ದಾರೆ. ಇದು ಈಗಾಗಲೇ ಪೊಲೀಸರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಈ ಹಿನ್ನೆಲೆಯಲ್ಲಿ ಹುಡುಗಿ ಒಂದು ಡೆತ್ ನೋಟ್ ಬರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ಸಾವಿಗೆ ನಾನೇ ಅಂತ ಕಾರಣ ಅಂತ ಬರೆದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪೊಲೀಸರು ಕೂಡ ಈಗಾಗಲೇ ಒಂದು ಸ್ಥಳಕ್ಕೆ ಆಗಮಿಸಿ ಒಂದು ಮಹಾಜನನ್ನು ಕೂಡ ಮಾಡತಕ್ಕಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಮತ್ತೆ ಆಸ್ಪತ್ರೆಗೆ ಕೂಡ ಒಂದು ಮೃತದೇಹವನ್ನು ಕೂಡ ರವಾನೆಯನ್ನ ಮಾಡಿದ್ದಾರೆ. ಮತ್ತೆ ಅವ್ರ ಸಂಬಂಧಿಕರನ್ನು ಕೂಡ ಈಗಾಗಲೇ ಒಂದು ಆಸ್ಪತ್ರೆ ಕೂಡ ಆಗಮಿಸಿರ್ತಕ್ಕಂತ ನಾವು ಕಾಣ್ತಾ ಇದೀವಿ. ಸಾವಿಗೆ ಪ್ರಶ್ನೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಆದ್ರೆ ಡೆತ್ ನೋಟ್ ನಲ್ಲಿ ಬರ್ದಿರ್ತಕ್ಕಂತ ಹಿನ್ನೆಲೆಯಲ್ಲಿ ಅವು ಪೊಲೀಸರು ಕೂಡ ಈಗಾಗಲೇ ಒಂದು ದೂರನ್ನ ದಾಖಲು ಮಾಡತಕ್ಕಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.